spheres, NOTC with ES and WEIRS. Distribution use model of the Diablo,
canals. L use mantivi more regularly to draw water from the reservoir and supply it to places where you need the water. It is also to be noted, whenever you need water, you will not need some amount of water, but you will need exact amount of water. ಈಗ ಈ ಕಡೆ ಭತ್ತ ಈ ಕಡೆ ರಾಗಿ ಈ ಕಡೆ ಕಬ್ಬು ಎಲ್ಲ ಹಾಕೊಂಡಿದ್ದೀನಿ ನಾನು. ಆ ಕಡೆ ರಿಸರ್ವರ್ ಇದೆ, ಅಲ್ಲಿಂದ ನೀರು ತಗೊಂಡು ಬರಬೇಕು ಇಲ್ಲಿಗೆ. ಎಷ್ಟು ನೀರು ತರಬೇಕು ಅಂತ ಹೆಂಗ್ ಡಿಸೈಡ್ ಮಾಡೋದು? ಹಂಗೇನೆ ಆ ಭಾಗದಲ್ಲೆಲ್ಲ ತೆಂಗಿನಕಾಯಿ ಬೇರೆ ಬೇರೆ ಅಡಿಕೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಬೆಳೆ, ಆ ಕಡೆ ಎಷ್ಟು ನೀರು ತಗೊಂಡು ಬರಬೇಕು ಅಂತ ಹೆಂಗ್ ಡಿಸೈಡ್ ಮಾಡೋದು? ಇದೆರಡರ ಮಧ್ಯೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ ನಮಗೆ, ಆ ಕಡೆ ಪಕ್ಕದಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇದೆ, ಎಲ್ಲೆಲ್ಲಿ ಎಷ್ಟು ನೀರು ಅಂತ ಹೇಗೆ ಡಿಸೈಡ್ ಮಾಡ್ಬೇಕು ನಾನು? ಸೊ ಇಟ್ ಡಿಪೆಂಡ್ಸ್ ಆನ್ ದಿ ರಿಕ್ವೈರ್ಮೆಂಟ್. ಸೊ ಕಸು ಬೇಕಾಗುವಷ್ಟು ನೀರು, ಭತ್ತ ಬೇಕಾಗಬಹುದು, ಭತ್ತ ಬೇಕಾಗುವಷ್ಟು ನೀರು ಹತ್ತಿ ಬೇಕಾಗಬಹುದು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ. ಮತ್ತೆ ಇಂಡಸ್ಟ್ರೀಸ್ಗೆ ಬೇಕಾಗುವಷ್ಟು ನೀರು ಮನೆಗೆ ಬೇಕಾಗಿಲ್ಲ, ಮನೆಗೆ ಬೇಕಾಗುವಷ್ಟು ನೀರು ಸಾಲದಿಲ್ಲ ಇಂಡಸ್ಟ್ರೀಸ್ಗೆ. ಸೊ ಎಲ್ಲಾ ಕಡೆಯಲ್ಲೂ ಎಲ್ಲಾ ರಿಕ್ವೈರ್ಮೆಂಟ್ಸ್ ನೋಡಿಕೊಂಡು ಸಪ್ಲೈನ ಡಿಸೈನ್ ಮಾಡಬೇಕು. ಸಪ್ಲೈ ಡಿಸೈನ್ ಮಾಡಬೇಕು ಚಾನಲ್ಸ್ ನಲ್ಲಿ ಅಂತಂದ್ರೆ ಎಷ್ಟು ನೀರು ಪಾಸ್ ಆಗ್ಬೇಕು ಆ ಚಾನಲ್ ಅಲ್ಲಿ ಅಂತ ಗೊತ್ತಿರಬೇಕು. ದಟ್ ಮೀನ್ಸ್ ಡಿಸ್ಚಾರ್ಜ್ ಮೆಷರ್ಮೆಂಟ್ ಇನ್ ಓಪನ್ ಚಾನಲ್ಸ್ ಈಸ್ ಆಲ್ಸೋ ಆಫ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಹೌ ಟು ಬಿ ಟು ದಿ ಡಿಸ್ಚಾರ್ಜ್ ಮೆಷರ್ಮೆಂಟ್ ಇನ್ ಓಪನ್ ಚಾನಲ್ಸ್? ಆನ್ಸರ್ ಇಸ್ ಯೂಸಿಂಗ್ ದೀಸ್ ಟು ಎಕ್ವಿಪ್ಮೆಂಟ್ಸ್, ನಾಚಸ್ ಅಂಡ್ ಪಿಯರ್ಸ್. ಸೊ ಪಿಯರ್ಸ್ ಗೆ ಒಂಚೂರು ಆಮೇಲೆ ಬರ್ತೀನಿ. ಲೆಟ್ ಅಸ್ ಫಸ್ಟ್ ಟೇಕ್ ಅಪ್ ನಾಚಸ್. ಸೊ ನಾಚ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಫಿಟೆಡ್ ಅಟ್ ದಿ ಎಂಡ್ ಆಫ್ ಎ ಚಾನಲ್ ಆರ್ ಅಟ್ ಎ ಪ್ಲೇಸ್ ವೇರ್ ಯು ನೀಡ್ ಟು ಫೈಂಡ್ ಔಟ್ ದಿ ರೇಟ್ ಆಫ್ ಫ್ಲೋ ಬಟ್ ವಿತ್ ಇನ್ ದಿ ಚಾನಲ್. ನಾಚ್ ಇಸ್ ಬೇಸಿಕಲಿ ಎ ಸ್ಟೀಲ್ ಪ್ಲೇಟ್ ಕಟ್ ಇನ್ ಟು ವಿಚ್ ಎವರ್ ಶೇಪ್ ಯು ರಿಕ್ವೈರ್. ಯಾವ ಶೇಪ್ ಗಳು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ನಾವು ನಾಚಸ್ ನಲ್ಲಿ ಅಂತಂದ್ರೆ ಟ್ರಯಾಂಗ್ಯುಲರ್, ರೆಕ್ಟಾಂಗ್ಯುಲರ್ ಅಂಡ್ ಟ್ರಪೆಜಾಯಿಡಲ್. These are the three shapes that we actually use in case of notches. A notch is a steel plate. First of all, a rectangular plate tokolos. That plate should be equal to the dimension of the channel. Channel main dimension is there. A channel nalli adu nindre adda kattidre neer mundu hogodanne tadibeku. First important thing for that plate to do is that plate has to stop water from going. ಅಂತ ಪ್ಲೇಟ್ ಅಲ್ಲಿ ನೀನು ನಿನಗೆ ಬೇಕಾದಂತ ಈ ಮೂರು ಹೇಳಿದ್ರ ಶೇಪ್ ರೆಕ್ಟಾಂಗಲ್, ಟ್ರಯಾಂಗಲ್ ಅಂಡ್ ಟ್ರೆಪೆಜಿಯಂ, ಯು ವಿಲ್ ಕಟ್ ದಟ್ ಶೇಪ್ ವಿತ್ ಇನ್ ದಟ್ ಪ್ಲೇಟ್. ಸೊ ವಾಟ್ ವಿಲ್ ನೌ ಹ್ಯಾಪನ್ ಇಸ್ ದಿ ವಾಟರ್ ವಿಚ್ ಇಸ್ ಫ್ಲೋಯಿಂಗ್ ಇನ್ ದಿ ಚಾನಲ್ ದಟ್ ವಿಲ್ ಫಸ್ಟ್ ಸ್ಟಾಪ್ ಅಂಡ್ ಇಟ್ ವಿಲ್ ಪಾಸ್ ಓನ್ಲಿ ಥ್ರೂ ದಿ ಓಪನಿಂಗ್ ದಟ್ ಯು ಹ್ಯಾವ್ ಮೇಡ್. ಸೊ ಇಟ್ ಈಸ್ ಅನ್ ಓಪನಿಂಗ್ ದಟ್ ಯು ಪ್ರೊವೈಡ್ ಫಾರ್ ದಿ ಫ್ಲೋ. ತುಂಬಾ ಜನ ತುಂಬಾ ಸಲ ನಮಗೆ ಫೋರ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು ಸಿಗ್ತಾರೆ, ಇದೇ ಜಾಸ್ತಿ ಪಾಠ ಆಗಿರುತ್ತೆ. ಫೋರ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಇದೆ. ನಾಚ್ ಕೆಲಸ ಏನು, ನಾವೇನು ಆಸ್ ಇಫ್ ನಾಚಸ್ ಆರ್ ದಿ ರೀಸನ್ ವೈ ದೇರ್ ಇಸ್ ಫ್ಲೋ ಅನ್ನೋ ಮಾತಾಡ್ತಾರೆ, ದಟ್ ಈಸ್ ನಾಟ್ ಕರೆಕ್ಟ್. ವೆದರ್ ಯು ಮೆಜರ್ ಇಟ್ ಆರ್ ನಾಟ್, ಫ್ಲೋ ವಿಲ್ ಆಬ್ವಿಯಸ್ಲಿ ಟೇಕ್ ಪ್ಲೇಸ್, ಬಟ್ ಫಾರ್ ಅವರ್ ಪರ್ಪಸಸ್ ವಿ ಆರ್ ಮೆಜರಿಂಗ್. ಸೊ ನಾಚ್ ಇಸ್ ನಾಟ್ ದಿ ರೀಸನ್ ಫಾರ್ ಫ್ಲೋ, ದೇರ್ ಈಸ್ ಆಲ್ರೆಡಿ ಫ್ಲೋ. ಟು ಮೆಜರ್ ದಿ ರೇಟ್ ಆಫ್ ಫ್ಲೋ ಯು ಆರ್ ಮೇಕಿಂಗ್ ಯೂಸ್ ಆಫ್ ದಿ ನಾಚ್. So for example, I take this book, assume that this is the plate and this is exactly the dimension of the channel. So channel ge idha hinge itta hinge insert maartini channel alli elli nanage measurement agutte idhe alli hinge idanna itta plate na. So neer ee kade inda nim kade inda barta ide anukoli, neer ee kade inda bandu stop aagu ee plate hinge ittidre adanna en maadidini plate alli nanage yava shape beko aa shape ku opening kodthe. Base will be at the bottom of the channel. Base of this plate will be at the bottom of the channel. Illi
measurement to be done. So you will allow the water to pass through the shape that you have provided for it to pass through, and you will note down the measurement. And the whatever height for which it flows above the opening, that is called head over the notch. And drawing which will help you in understanding here, basically take a rectangular notch. So you know, this is the plate. The plate is a rectangular shape cut margin. So let us assume that water is up to now flowing at this level. So ಇದು ಚಾನಲ್ ನೀವು ಹಿಂಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನಿಮ್ ಕಡೆಗೆ ನೀರು ಹರ್ಕೊಂಡು ಬರ್ತಾ ಇದೆ, ಇಲ್ಲಿ ತನಕ ನೀರನ್ನು ಕಳೆದುಕೊಂಡಿದೆ, ಇದರಲ್ಲಿ ನೀವು ಪಾಸ್ ಆಗ್ತಾರಲ್ಲ, ಇಲ್ಲಿಂದ ಮೇಲೆ ಏನಿದೆ ಅಲ್ಲಿ ನೀರು ಪಾಸ್ ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದಿ ಹೆಡ್ ಓವರ್ ದಿ ನಾಚ್. ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ಆಲ್ವೇಸ್ ಟು ಬಿ ಕನ್ಸಿಡರ್ಡ್, ನಾಟ್ ದಿ ಹೈಟ್ ಆಫ್ ದಿ ಚಾನಲ್ ಆರ್ ಹೈಟ್ ಆಫ್ ಫ್ಲೋ. ವಾಟ್ ಯು ನೀಡ್ ಟು ಕನ್ಸಿಡರ್ ಇನ್ ಕೇಸ್ ಆಫ್ ದಿ ಮೆಷರ್ಮೆಂಟ್ ಆಫ್ ಡಿಸ್ಚಾರ್ಜ್, ಇಟ್ ಇಸ್ ದಿ ಹೆಡ್ ಓವರ್ ದಿ ನಾಚ್. The notches do have their applications in case of measuring water to your small plots also. Small plots andre yavu yada ekra jaga ide ashtu na neer haisukovu raithu antandre borewell inda neer lagidirutare eshto neer adu kagatte ide antu gottirutte, but eshto pump set on madidre ashtu neer varutte antu gottagabekalva. Adike en madtare intadu notch na alavadiskoltare, ಅದ್ರ ಮೇಲೆ ಎಷ್ಟು ನೀರು ಹೋಗ್ತಿದೆ, ಎಷ್ಟು ಇಂಚ್ ನೀರು ಹೋಗ್ತಿದೆ ಅಂತ ನೋಡ್ಕೊಂತಾರೆ. ಅದಕ್ಕೊಂದು ಟೇಬಲ್ ಕೊಡ್ತಾರೆ, ಕೋಷ್ಟಕ ಅಂತ ಇರ್ತಾರೆ. ನಮ್ಮ ಗೌರ್ಮೆಂಟ್ ಇಂದನೋ, ಜಿಲ್ಲಾ ಪಂಚಾಯತ್ನೋ, ತಾಲೂಕು ಪಂಚಾಯತ್ನೋ, ಗ್ರಾಮ ಪಂಚಾಯತ್ನೋ ಅದು ಕೊಟ್ಟಿರ್ತಾರೆ. ಸೊ ಆ ನಾಚ್ ಮೇಲೆ ಎಷ್ಟೆತ್ತ ನೀರಿದ್ರೆ ಎಷ್ಟು ನೀರು ಬರ್ತದೆ ಅಂತ ಗೊತ್ತಾಗುತ್ತೆ. ಅದನ್ನ ನಾವೀಗ ಮಾಡ್ತೀವಿ ಈಗ. ದಟ್ ಈಸ್ ವಾಟ್ ಯು ಕಾಲ್ ಆಸ್ ಕ್ಯಾಲ್ಕುಲೇಷನ್ ಆಫ್ ಡಿಸ್ಚಾರ್ಜ್. ನಮ್ಮ ರೈತರು ಏನ್ ಮಾಡ್ತಾರೆ, ಎಷ್ಟೆತ್ತ ನೀರು ಹೋಗ್ತಾರೆ, ಎಷ್ಟು ಹೊತ್ತು ನೀರು ಕಳಿಸಿದ್ರೆ ಅದು ತುಂಬುತ್ತೆ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಆಸಕ್ತಿಗೆ ನೋಡೋಣ. That is what we are actually going to do now. So we will be measuring the head over the notch. Using that head, I will calculate what is the discharge. So nimige ee next year alla antare adre gear bagge swalpa heli aanante idra derivation ella bartide. So idu steel plate nal helidare alla idaralla, if it is done using masonry structure then you call it as steel. Aita avundu adre gears are much more broader in nature. ಅಂದ್ರೆ ಸಬ್ಜೆಕ್ಟ್ ವೈಸ್ ನಾ ಹೇಳ್ತಾರೆ ವೆನ್ ಕಂಪೇರ್ ಟು ನಾಚಸ್. ಯಾಕಂದ್ರೆ ನಾಚಸ್ ಅಂದ್ರೆ ಸ್ಟೀಲ್ ಪ್ಲೇಟ್ ಒಂದು ಮೂರು ಶೇಪ್ ಇದೆ, ಅದ್ ಬರೆದ್ರೆ ನಾಚ್ ಕೆಲಸ ಮುಗಿದೋಯ್ತು. ಬಟ್ ವಿ ಆರ್ಸ್ ಟು ಹ್ಯಾವ್ ಅದರ್ ಜಾಬ್ಸ್ ಟು ಪರ್ಫಾರ್ಮ್, ಸಚ್ ಆಸ್ ಸ್ಟೋರಿಂಗ್ ಆಫ್ ವಾಟರ್. ಈಗ ಇಲ್ಲಿ ಬಲ್ಗುಡಿ ಎರಡು ಕೇಳಿದ್ರ ಅಂತ ಕೆಲವರು ನೋಡ್ಕೊಳ್ತೀರಾ. ಆಮೇಲೆ ಇಂದ ಚುಂಚುನ್ ಕಟ್ಟೆ ಆ ಕಡೆ ಹೋದ್ರೆ ಸಕ್ಕರೆ ಅಂತ ಇದೆ ಅದೆಲ್ಲ ಆ ಏರಿಯಾದಲ್ಲೆಲ್ಲ ನೀವು ನೋಡಿದ್ರೆ ನೀರನ್ನ ತಡೆಯೋದಕ್ಕೆ ಕಟ್ಟೆಗಳನ್ನ ಕಟ್ಟಿದ್ದಾರೆ, ಗೊತ್ತಾಗ್ತಿದ್ಯಾ? ಅದನ್ನ ಸಹ ನಾವು ಬಿಯರ್ ಅಂತ ಕರಿತೀವಿ. ಬೇಸಿಕ್ ಜಾಬ್ ಆಫ್ ದಟ್ ಇಸ್ ಟು ಸ್ಟೋರ್ ವಾಟರ್ ಆನ್ ದಿ ಅಪ್ಸ್ಟ್ರೀಮ್ ಸೈಡ್, ಅಂಡ್ ಯು ಕ್ಯಾನ್ ವಾಕ್ ಆನ್ ದೋಸ್ ಬಿಯರ್ಸ್, ಗೊತ್ತಾಗ್ತಿದ್ಯಾ? ನೀವು ಅದ್ರ ಮೇಲೆ ಓಡಾಡಬಹುದು, ನೀರು ಪಾಸ್ ಆಗ್ತಾ ಇರೋದು ಸಹ ಅದ್ರ ಮೇಲೆ ನೀವು ಓಡಾಡ್ತಾ ಇರ್ತೀರ, ಕರೆಕ್ಟ್? ಅದ್ರದ್ದು ವಿಡ್ತ್ ನಿಮ್ಗೆ ನೋಡಿ, ದಟ್ ಇಟ್ಸೆಲ್ಫ್ ಇಸ್ ಕಾಲ್ಡ್ ಬಿಯರ್. ಆಯ್ತಾ? ಆ ವಿಡ್ತ್ ಇದೆಯಲ್ಲ, ಆ ವಿಡ್ತ್ ಒನ್ ಅಂದ್ರೆ ಮಾತ್ರ ಇರುತ್ತೆ, ಕೆಲವೊಂದು ನ್ಯಾರೋ ಇರುತ್ತೆ, ಕೆಲವು ಬ್ರಾಡ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದಟ್ ಯು ಕ್ಲಾಸಿಫೈ ಬಿಯರ್ಸ್ ನಾಟ್ ಜಸ್ಟ್ ಆಸ್ ಟ್ರಯಾಂಗುಲರ್ ರೆಕ್ಟಾಂಗುಲರ್ ದಟ್ ಆರ್ ಬಿಯರ್ಸ್, ಬಟ್ ಆಲ್ಸೋ ಆಸ್ ಬ್ರಾಡ್ ಪ್ರೆಸ್ಟ್ ಬಿಯರ್, ನ್ಯಾರೋ ಪ್ರೆಸ್ಟ್ ಬಿಯರ್, ಉಗಿ ಬಿಯರ್, ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ಐಲ್ ಟೆಲ್ ಯು ಅಬೌಟ್ ಬಿಯರ್ಸ್ ಲಿಟಲ್ ಲೇಟರ್, ಬಟ್ ಯು ಮಸ್ಟ್ ನೌ ಅಂಡರ್ಸ್ಟ್ಯಾಂಡ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವಾಟ್ ಇಸ್ ಎ ಬಿಯರ್. ಸೊ ಬಿಯರ್ ಇಸ್ ಎ ಮೇಸನರಿ ಸ್ಟ್ರಕ್ಚರ್ ಬಿಲ್ಟ್ ಅಕ್ರಾಸ್ ಎ ಸ್ಟ್ರೀಮ್ ಆರ್ ಎ ಚಾನಲ್. Again, to measure the rate of flow. The other job of that is to store water on the upstream side. In most of the cases wherein you have weirs, the primary job of the weirs will be to store water. As well, it will allow you to measure the rate of flow. And there is another thing which we call as notch type weir. The canal is there, in the fluid mechanics lab, after the top of the lid, you can find minimum of 5 notch type weirs. ಅಲ್ಲಿ ನಮಗೆ
ಚಾನಲ್ ಅಲ್ಲಿ ಹರ್ಕೊಂಡು ಬರ್ತಾ ಇರುವಂತ ನೀರ್ನ ಮೆಷರ್ ಮಾಡೋದಕ್ಕೆ ಆದ್ರೆ ಅದು ನೀವು ಪ್ಲೇಟ್ ಇಟ್ಟು ಕಟ್ ಮಾಡೋದು ಹೆಂಗಿರ್ತಿತ್ತು ಹಂಗೆ ಮೇಸನ್ ಬರ್ತಾ ಕಟ್ ಎಕ್ಸ್ಪೆರಿಮೆಂಟ್ ನಾವು ಮಾಡುವಾಗ ಏನ್ ಮಾಡ್ತೀವಿ ಅಲೋ ವಾಟರ್ ಟು ಫ್ಲೋ ಓವರ್ ದಿ ನಾಚ್ ಮೆಜರ್ ದಿ ಹೈಟ್ ಓವರ್ ದಿ ನಾಚ್ ನಮಗೆ ಥಿಯರಿಟಿಕಲ್ ಡಿಸ್ಚಾರ್ಜ್ ಒಂದು ಈಕ್ವೇಶನ್ ಏನ್ ಮಾಡ್ತೀವಿ ಇವಾಗ ಬಂದ್ಬಿಡೋದು ಈ ಕ್ಲಾಸ್ ಅಲ್ಲೇ ಅದು ಒಂದ್ ಲೆಕ್ಚರ್ ನಮಗೆ ಇದರಲ್ಲಿ ಫೀಲ್ಡ್ ನಲ್ಲಿ ಇರೋ ಅಪ್ಲಿಕೇಶನ್ ಏನು ಅಂತ ತಿಳ್ಕೋಬೇಕು ಜಸ್ಟ್ ಬೈ ನೋಯಿಂಗ್ ದಿ ಹೆಡ್ ಓವರ್ ದಿ ನಾಚ್ ಯು ಕ್ಯಾನ್ ನೋ ವಾಟ್ ಇಸ್ ದಿ ಡಿಸ್ಚಾರ್ಜ್ ದಟ್ ಇಸ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ನಾಚ್ ಅಂದ್ರೆ ನೀವು ಇಷ್ಟು ದಿವಸ ಮಾಡಿದ್ರಲ್ಲೆಲ್ಲ ಏನ್ ಮಾಡ್ತಾ ಇದ್ರಪ್ಪ ಈಗ ಬೈಕ್ ಫೋನ್ ಎಲ್ಲ ತಗೊಂಡ್ರಿ ನೀವು ಮೈಸೂರು ಎಲ್ಲ ತಗೊಂಡ್ರಿ ಡಿಸ್ಚಾರ್ಜ್ ಮೆಜರ್ಮೆಂಟ್ ಅಂದ್ರೆ ಟಿಡಿಎಸ್ ಪ್ರಾಸೆಸ್ ಏನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಮಾನೋಮೀಟರ್ ರೀಡಿಂಗ್ ತಗೋಬೇಕಾಗಿತ್ತು ರಿಫ್ಲೆಕ್ಷನ್ ಕನ್ವರ್ಷನ್ ಮಾಡಬೇಕಾಗಿತ್ತು ದೆನ್ ಯು ಪುಟ್ ದಟ್ ಇಂಟು ಈಕ್ವೇಷನ್ ಯು ವುಡ್ ಗೆಟ್ ದಿ ಡಿಸ್ಚಾರ್ಜ್ ಬಟ್ ಹಿಯರ್ ಇನ್ ಕೇಸ್ ಆಫ್ ನಾಚಸ್ ಜಸ್ಟ್ ಬೈ ಮೆಜರಿಂಗ್ ದಿ ಹೈಟ್ ಆಫ್ ಫ್ಲೋ ಓವರ್ ದಿ ನಾಚ್ ಇದನ್ನ ಕ್ರೆಸ್ಟ್ ಆಫ್ ಸಿಲ್ ಅಂತ ಹೇಳ್ತಾರೆ ಸಿಲ್ ಆಫ್ ದಿ ನಾಚ್ ಆರ್ ವಿಯರ್ ವಿಯರ್ ಇದ್ರೆ ವಿಯರ್ ಕ್ರೆಸ್ಟ್ ಅಥವಾ ವಿಯರ್ ಸೆಲ್ ನಾಚ್ ಇದ್ರೆ ನಾಚ್ ಕ್ರೆಸ್ಟ್ ಆರ್ ನಾಚ್ ಸಿಲ್ ಇದ್ರ ಮೇಲೆ ಏನ್ ನೀರಿದೆ ಅಂತ ಮೆಷರ್ ಮಾಡ್ಬಿಟ್ರೆ ಯು ಕ್ಯಾನ್ ಪುಟ್ ದ ಸ್ಟ್ರೇಟ್ ಅವೇ ಇಂಟು ದಿ ಈಕ್ವೇಷನ್ ಆಲ್ ಅದರ್ ಥಿಂಗ್ಸ್ ವಿಲ್ ಬಿ ನೋನ್ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಇವತ್ತಿನ ದಿನದಲ್ಲಿ ಇವತ್ತಿನ ದಿನ ಅಲ್ಲ ನಿಮ್ಗೆ ಯಾವತ್ತಿಂದ ಬುದ್ಧಿ ತಿಳಿದಿದ್ದೀವಿ ಮನುಷ್ಯಕ್ಕೆ ಅವತ್ತಿಂದ ಅಂದ್ರೆ ಎಲ್ಲಾನು ಕ್ವಾಂಟಿಫೈ ಮಾಡೋ ಹುಚ್ಚು ಎಷ್ಟಿದೆ ಏನು ಎತ್ತ ಎಲ್ಲ ನೋಡ್ಕೊಳಕ್ ಇಷ್ಟ ಸೊ ನೀರ್ ಹಾಕೊಂಡು ಹೋಗ್ತಿದೆ ಅಂದ್ರೆ ಎಷ್ಟು ನೀರ್ ಹಾಕೊಂಡು ಹೋಗ್ತಿದೆ ಅಂತ ತಿಳ್ಕೊಳಕ್ ಇಷ್ಟ ಸೊ ದಿಸ್ ಇಸ್ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಮೆಥಡ್ಸ್ ಇನ್ ಫ್ಯಾಕ್ಟ್ ದಿ ಬೆಸ್ಟ್ ಅವೈಲಬಲ್ ಮೆಥಡ್ ಟು ಡೂ ಮ್ಯಾನ್ಯುಯಲ್ ಚೇಂಜಸ್ ಓಕೆ ನೌ ಇಫ್ ಇನ್ ದಿ ಎಕ್ಸಾಮಿನೇಷನ್ ನೌ ಐ ಹ್ಯಾವ್ ಕಮ್ ಟು ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಯು ಮೇ ಬಿ ಆಸ್ಕ್ಡ್ ಟು ಡಿರೈವ್ ಆನ್ ಎಕ್ಸ್‌ಪ್ರೆಷನ್ ಫಾರ್ ಡಿಸ್ಚಾರ್ಜ್ ಥ್ರೂ ಟ್ರಯಾಂಗುಲರ್ ರೆಕ್ಟಾಂಗುಲರ್ ಆರ್ ಟ್ರಪೆಜಾಯಿಡಲ್ ನಾಚ್ ಆರ್ ವಿಎಲ್ ಏನೇ ಕೇಳಿದ್ರು ಅದೇ ರೀತಿ ಲೆಟ್ಸ್ ಸ್ಟಾರ್ಟ್ ವಿತ್ ದಿ discharge through rectangular notch or wheel and also in this class I will be completing that of triangular and trapezoid rectangular is the most simplest derivation and triangular the same concept but integration to be little difficult and combination of that will be trapezoid or notch because you can assume the shape of the trapezium how does it look like it is one triangle plus two small triangles if you put two small triangles together that will be our triangular notch or bear rectangular notch and bear we are already doing now combination of that will achieve the equation for discharge through trapezoidal notch serina so neev en madkuntira andre ya notches and bears and rectangular definition of the real bosilla classification bagena helidini prakara agutte anta nokkuvante straight away getting to discharge equation for discharge through rectangular notch or bear perfect equation for discharge through rectangular equation for discharge through a rectangular notch for our pier WBIR you can take on this drawing but as derivation mark kodutini later you can take what is the equation for discharge that we have already been working on Q is equal to A into B. If losses are to be considered, it becomes CD into A into B. What is that A? Basically, area. A area, if I say that the line will be, it is area of opening. Illu adhe. Sari na? Adhe, rectangular naturally, the area of opening will remain same for the entire length. But in case of triangular notch, the area differs. So since I am in search of a general expression, I will have to consider a very small strip of say length L and depth dH at a distance of h from the free liquid surface. So in drawing now we have some of the ಮ್ಯಾಕ್ಸಿಮಮ್ ನೀರ್ ಎಲ್ ಬೇಕಾದ್ರೂ ಇರ್ಬೋದು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ತನಕ ನೀರ್ ಇರ್ಬೋದು ನನ್ನ ಹತ್ರ ಆ ನೀರು ಇಷ್ಟರ ಬೇಕಾದ್ರೂ ಹೋಗ್ಬೋದು ಇಷ್ಟರ ಹೋಗ್ಬೋದು ಇಷ್ಟರ ಹೋಗ್ಬೋದು ಇಷ್ಟು ಇಷ್ಟು ಅಟ್ ಎನಿ ಪಾಯಿಂಟ್ ಇಟ್ ಕ್ಯಾನ್ ಪಾಸ್ ಅರ್ಥ ಆಗ್ತದೆ ಹೇಳ್ತಾ ಇರೋದು ನಾಚ್ ಅಥವಾ ಬಿಯರ್ ಅರ್ಥ ಕಟ್ಟಿದ್ದೀರಾ
ನೀರು ಹರಿಯಕ್ಕೆ ಸ್ಟಾರ್ಟ್ ಆಯಿತು. ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಲ್ ವಾಟರ್ ದಿಸ್ ಹೆಡ್ ಕ್ಯಾನ್ ವೇರಿ ಫ್ರಮ್ ಝೀರೋ ಟು ಕ್ಯಾಪಿಟಲ್ ಹೆಚ್. ಇಟ್ ಕ್ಯಾನ್ ವೇರಿ ಫ್ರಮ್ ಝೀರೋ ಟು ಕ್ಯಾಪಿಟಲ್ ಹೆಚ್. ಅದಕ್ಕೆ ಏನ್ ಮಾಡಿದ್ರೆ ಆ ವೇರಿಯೇಷನ್ ನಾನು ಕಂಡುಹಿಡಿಯಕ್ಕಾಗಲ್ಲ, ಒಂದೊಂದ್ಸಲ ಒಂದೊಂದು ಹೈಟ್ ನಲ್ಲಿ ಇರುತ್ತೆ. ಅದಕ್ಕೆ ಏನ್ ಮಾಡಿದ್ರೆ I have broken this into strips, very small strips of depth d h, length of course equal to l. ಎಲ್ಲೋ ಒಂದ್ ಕಡೆ ಕನ್ಸಿಡರ್ ಮಾಡಿದೀನಿ ನಾನು, ಇಲ್ಲೇ ಕನ್ಸಿಡರ್ ಮಾಡೋದು ಅದರದ್ದು ಹೈಟ್ ಹೆಚ್ ಅಂತಾನೆ ತಗೊಂಡು ಸರ್ಫೇಸ್ ಅಂತ ಎಲ್ಲೇ ಕನ್ಸಿಡರ್ ಮಾಡೋದು ಆ ಸ್ಟ್ರಿಪ್ ನ ಹೈಟ್ ಆಫ್ ದಟ್ ಸ್ಟ್ರಿಪ್ ಫ್ರಮ್ ದಿ ಫಿಲ್ ಲಿಕ್ವಿಡ್ ಸರ್ಫೇಸ್ ಐ ನೇಮ್ ಇಟ್ ಆಸ್ ಸ್ಮಾಲ್ ಲೆಟರ್ ಹೆಚ್. ಸೊ ದಿಸ್ ಸ್ಮಾಲ್ ಲೆಟರ್ ಹೆಚ್ ಕ್ಯಾನ್ ವೇರಿ ಫ್ರಮ್ ಹಿಯರ್ ಟು ಹಿಯರ್, ಎಲ್ಲಿಂದ ಝೀರೋ ಇಂದ ಹೆಚ್ ತನಕ ಎಲ್ ಬೇಕಾದ್ರು ಇರ್ಬೋದು. ದಿಸ್ ಸ್ಮಾಲ್ ಲೆಟರ್ ಹೆಚ್ ವಿಲ್ ಬಿ ಝೀರೋ ವೆನ್ ನೋ ವಾಟರ್ ಇಸ್ ಫ್ಲೋಯಿಂಗ್. This small letter h will be equal to capital H when water is running full. So the limit is set from 0 to capital H. That is the LA in between, I have taken it as H. Okay, what is discharge? Q is equal to CD into A into B. CD I have written as it is, what is area? Area L into this small strip na consider madutarene adike en barukona considering small strip of length equal to L, depth equal to D. So this must be L into D. Into V, I know that it is always equal to root 2 G H. Small letter H is all okay. Again, my strip consider marked to capital H in an unconditioned bundle. So this is nothing but DQ. I am considering the discharge through a very small strip, not from the entire notch or pier. So this becomes D. DQ is equal to CD into LDS root 2. So in the center of the diagram, the dotted line of the line of the loop, I must integrate. How do I integrate? So on integration, integration from 0 to H, DQ is equal to R. CD is a constant, length of the wire cannot vary, it is a constant, root 2G is a constant. Now from 0 to H, root H, also H to the power of half. So DQ will become Q. CD, L, root 2G, H to the power of half, the integration of half. H power 3/2 divided by 3/2 from 0 to H. So Q is equal to CD L root 2G. Capital H will become H upper limit minus lower limit. Lower limit 0, this will become 0. So if only if you take upper limit, it is enough. So this will be capital H power 3/2. Divided by 3/2 minus 0. What is the ultimate equation? Therefore, Q is equal to 3/2 is the main power, right? It becomes 3/3 CD L root 2 G H to the power. One thing is that R marks to get to 8 marks to get to the other one. But the other one is the main power. Consider a very small strip, a rectangular strip of length L, depth DH, and all the power of the power. Get 100%. ಯಾವುದೇ ಒಂದೇ ಒಂದು ಸಣ್ಣ ಡಿರೈವೇಷನ್ ಬಿಟ್ಟೋಗ್ಬಿಡಿ. ಎಷ್ಟೇ ನಾವು ಬರೀತಿದ್ದೀರಪ್ಪ, ನಾ ಹೇಳಿದ್ರೆ ಒಂದು ಪುಸ್ತಕ ತಗೊಂಡು ಎಲ್ಲಾ ಡಿರೈವೇಷನ್ ಬರ್ಕೊಳ್ತಾ ಬನ್ನಿ ಅಂತ ಆನೆಸ್ಟ್ ಆಗಿ ಹೇಳಿ ಯಾರು ಫಾಲೋ ಮಾಡಿದ್ದಾರೆ ಅಂತ. Please do it. Please do it. It's not too late. Better late than never. Even start now, you have 1.5 months in your hand. Don't let this time pass by. Yesterday was my report in Prakara. Yadho vare module, like you know, yadho vare module, yesterday was my report. Six. Six.
ಫಸ್ಟ್ ಯಾವುದು ನ್ಯೂಟನ್ಸ್ ಲಾ ಆಫ್ ವಿಸ್ಕಾಸಿಟಿ. ಅದೇ ಪಾಠದಲ್ಲಿ ನಮ್ಮ ಸರ್ಫೇಸ್ ಟೆನ್ಷನ್ ಮೂರು, ಆಮೇಲೆ ಕ್ಯಾಪಿಲಾರಿಟಿ ಮೂರು, ಅಲ್ಲಿ ಆರು ಒಂದು ಏಳು ಅಡಿ ಆ ಯೂನಿಟ್ ಅಲ್ಲೇ ಇತ್ತು. ಪ್ಯಾಸ್ಕಲ್ಸ್ ಲಾ, ಹೈಡ್ರೋಸ್ಟಾಟಿಕ್ ಲಾ ಒಂಬತ್ತು, ಆಮೇಲಿಂದ ಹೆಚ್ಚು ಯಾವುದು ಮಾನವೀಯತೆ ಬಗ್ಗೆ ಏನೇ ಕೇಳಿದ್ರು ಒಂದೇ ತರ ಮಾಡೋದು. ಸೊ ಒಂದು ಒಂದು ಇಟ್ಕೊಳ್ಳಿ ಅಂತ ಅಲ್ಲಿಗೆ ಅದರಲ್ಲೇ ಹತ್ತು ಡಿರೈವೇಷನ್ ಆಯ್ತು. ಪ್ಲಸ್ ನಾನು ಬಿಟ್ಟಿರೋದು ನೀವೇನು ಮಾಡಿ ಅಂತ ಬಲ್ಕ್ ಮಾಡಿರೋಷ್ಟು ಒಂದು ಡಿರೈವೇಷನ್ ಹೇಳಿದ್ದೆ ನೋಡಿ ಅರ್ಥ ಆಗುತ್ತೆ ಅಂತ. ಅದೊಂದು ಡಿರೈವೇಷನ್ ತಗೊಂಡ್ರೆ ಮಿನಿಮಮ್ 11 ಡಿರೈವೇಷನ್ಸ್ ಫ್ರಮ್ ಮಾಡ್ಯೂಲ್ ಒನ್. ಮಾಡ್ಯೂಲ್ ಟೂ ನಲ್ಲಿ ನಿಮಗೆ ವೆಂಚುರಿ ಮೀಟರ್, ಆರ್ಫೇಸ್ ಮೀಟರ್, ಪಿಟಾನ್ ಟ್ಯೂಬ್ ಮೂರು, ಅದು ಕೊನೆ ವರ್ಟೆಕ್ಸ್ ಫ್ಲೋ ಎರಡು ಐದು. ಅದಕ್ಕೆ ಮುಂಚೆ ಎಂತ ಮಾಡಿದ್ರೆ ಬರ್ನೌಲಿಸ್ ಇಕ್ವೇಷನ್, ಇಲ್ಲರ್ಸ್ ಇಕ್ವೇಷನ್, ಬರ್ನೌಲಿಸ್ ಇಕ್ವೇಷನ್ ಏಳು, ಹನ್ನೊಂದು, ಏಳು, ಹದಿನೆಂಟು. ಇದ್ರಲ್ಲಿ ಆಗ್ಲೇ ಆರ್ಫೇಸ್ ಮತ್ತೆ ಮೂರ್ ಪೀಸ್ ಮುಗಿಸಿದ್ರಿ, ಮೂರ್ ಪೀಸ್ ಅಲ್ಲಿ ಎರಡು ಡಿರೈವೇಷನ್, ಆರ್ಫೇಸ್ ಅಲ್ಲಿ ಮೂರು ಡಿರೈವೇಷನ್, ಇಪ್ಪತ್ತೆರಡು ಡಿರೈವೇಷನ್ ಆಗಿದೆ. ಇವತ್ತು ಮೂರು ಮಾಡಿದ್ರಿ, ಇಪ್ಪತ್ತೈದು ಡಿರೈವೇಷನ್ ಆಯ್ತು. ಎಲ್ಲ ಒಂದೇ ಇರಬೇಕು ನಿಮ್ಮ ಇನ್ನೊಂದು ಯೋಚಿಸಿ. ಇಲ್ಲಿಂದ ನೀರು ಆ ಕಡೆ ನೀರಿದೆ ಅಂತ ಅನ್ಕೊಳ್ಳಿ, ನಾಚ್ ಅಥವಾ
ಬಿಯರ್ ಇಟ್ಟೆ ಇನ್ನಿಂದ ನೀರು ಹೊರಗಡೆ ಬೀಳತ್ತೆ, ಅದು ಹೆಂಗಿರತ್ತೆ ಅಂತ ಒಂಚೂರು ಹಸಿವ್ ಮಾಡ್ಬಿಡಿ. ನೀವು ಈ ಸಣ್ಣ ಸಣ್ಣ ಅಣೆಕಟ್ಟುಗಳು ಅಂದ್ರೆ ಡ್ಯಾಮ್ಗಳೆಲ್ಲ ಆಡಾಡಿದಾರಪ್ಪ ಈ ಇದರಲ್ಲೇ ಯಾವುದು ವಾಟರ್ ಫಾಲ್ಸ್, ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಎಲ್ಲ ಆಟಾಡಿದ್ರ ಯಾರು ನೀರಲ್ಲಿ ಆಟಾಡಿಲ್ಲ ಇವತ್ತು ಲೈಫಲ್ಲಿ? ನೀರು ನೀರಲ್ಲಿ ಆಟಾಡಿದ್ದೆ ಅಂದ್ರೆ ಯಾರು ಇದಾರೆ ಈ ಕ್ಲಾಸಲ್ಲಿ? ಎಲ್ಲ ಆಡಿದ್ದೀರಲ್ವಾ? ನೀರಲ್ಲಿ ಆಡಿದ್ದೀರಲ್ಲ ಹೋಗಿ ಫಸ್ಟ್ ಬೀಳಿ ಉಂಟೆವಾ? ಅದನ್ನೂ ನೀವು ಮಾಡಿಲ್ಲ ಪ್ರಪಂಚದಲ್ಲಿ ಅಂದ್ರೆ ಹುಟ್ಟಿದ್ದೇವೆ ನೋಡಿ. ಓಕೆ ಓಕೆ ನಾವು ನೋ ಐ ಹ್ಯಾವ್ ಎ ಪರ್ಸನಲ್ ಜೆಂಟಲ್ಮ್ಯಾನ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಬಾಯ್ಸ್ ಅಂಡ್ ಗರ್ಲ್ಸ್ when you are in that water pool which is formed after a fall, a pool which is formed after a fall, sorpa assume madbodi yado ondo sannado tade ide adu melinda neer bidutade sannu jalpata ha eshtu jana aa jalpata aagu kaarana eno ond doddu bande ant anbodi ಅಲ್ಲಿಂದ ನೀರು ನಿಮ್ ಮೇಲೆ ಬಿಡ್ತಾ ಇದೆ ಅಂದ್ರೆ ಆ ನೀರು ಆ ಬಂಡೆ ಮತ್ತೆ ಗ್ಯಾಪ್ ಎಷ್ಟು ಜನ ನೋಡಿದ್ದೀರಾ? ಗುಡ್. ಅಲ್ಲಿ ನೀರು ನಿಮ್ ಹೊರಗೆ ಬಿಡ್ತಾ ಇರ್ತಲ್ಲ, ದಟ್ ಲುಕ್ಸ್ ಲೈಕ್ ಎ ಶೀಟ್, ದಟ್ ಲುಕ್ಸ್ ಲೈಕ್ ಎ ಶೀಟ್ ಫಾಲಿಂಗ್ ಅಂಡ್ ದಟ್ ಈಸ್ ಕಾಲ್ಡ್ ನಪ್ಪೆ, ಎನ್ ಎನ್ ಪಿ ಪಿ ಇ, ಕೆಲವರು ನ್ಯಾಪ್ ಅಂತಾನು ಕರೀತಾರೆ, ಎನ್ ಎನ್ ಪಿ ಪಿ ನಪ್ಪೆ. ದಟ್ ಶೀಟ್ ಲೈಕ್ ಫ್ಲೋ ಆಫ್ ವಾಟರ್ ಈಸ್ ಕಾಲ್ಡ್ ನಪ್ಪೆ. And there is always a gap between that nappe and the ball. Adru bagge bere studies varutte ide module alli varutte ami heltidnanu alli suffocation irutte yavagu jaasthi nilakagala alli usur kattibudutte. Okay, adu yak helide andre ivu kaanista idarva illina baro horaga baro nirna you will call that as nappe. Okay, now I will consider the triangular mass in which water is flowing. Again the maximum height is h. I will again consider a rectangular strip. Yakandre triangle tondre ena kondu illi triangular mass alli rectangular mass alli yavade height alli neer iddru nodve thondre illa namage yakandre width of flow will still remain same, but here as the water continues to rise its width also will increase. ಸ್ವಲ್ಪ ಸ್ವಲ್ಪ ನೀರಿದ್ರು ಇಲ್ಲಿಂದ ಹೊರಗಡೆ ಬರುತ್ತೆ, ಬಟ್ ಇನ್ನೊಂದ್ ಸ್ವಲ್ಪ ಹೈಟ್ ಜಾಸ್ತಿ ಆಗ್ಬೇಕು ಅಂದ್ರೆ ವಾಲ್ಯೂಮ್ ಆಫ್ ವಾಟರ್ ಮಸ್ಟ್ ಬಿ ಮೋರ್. ಅದಕ್ಕಿಂತ ಹೈಟ್ ಜಾಸ್ತಿ ಆಗ್ಬೇಕು ಅಂದ್ರೆ ವಾಲ್ಯೂಮ್ ಆಫ್ ವಾಟರ್ ಮಸ್ಟ್ ಬಿ ಫರ್ದರ್ ಮೋರ್. ಈ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈಗ ನಮ್ದು ಲೋಟದಲ್ಲಿ ನೀರು ಕೊಡ್ತೀವಿ, ಯೂಶುವಲ್ ಶೇಪ್ ಯಾವಪ್ಪ ಲೋಟದ್ದು? ನಿಮ್ಮ ಮನೆಗಳಲ್ಲಿ ಇರುವ ಎಲ್ಲಾ ಲೋಟಗಳು ಹಿಂಗಿರತ್ತೆ, ಗ್ಲಾಸ್ ಮಾತ್ರ ಹಿಂಗಿರತ್ತೆ, ಗಾಜಿನ ನೋಡಿದ್ರಲ್ಲ ಅದು ಯೂಶುವಲ್ ಆಗಿ ಹಿಂಗಿರುತ್ತೆ. ಮಿಕ್ಕಿದ್ದೆಲ್ಲ ಮನೇಲಿ ಸ್ಟೀಲ್ ಲೋಟಗಳು ಯಾವ್ದು ಇರುತ್ತೆ ಈ ಶೇಪ್ ಅಲ್ಲಿ? ಅರ್ಧ ಲೋಟ ಅಂದ್ರೆ ಎಷ್ಟು? ಆ ಸ್ಟೀಲ್ ಲೋಟದಲ್ಲಿ ಅರ್ಧ ಲೋಟ ಅಂದ್ರೆ ಎಷ್ಟು? 5 cm ಅಂತ ಅನ್ಕೊಳ್ಳ ಲೋಟ, ಆದ್ರೆ ಶೇಪ್ ಹಿಂಗಿದೆ. ಅರ್ಧ ಲೋಟ ಅಂದ್ರೆ ಎಷ್ಟು ನೀರು? ಈ ಪರಿಜ್ಞಾನ ನಿಮ್ಮಲ್ಲಿರ್ಬೇಕು. ಇಟ್ ಇಸ್ ನಾಟ್ ಈಕ್ವಲ್ ಟು 2.5 liters ಹೈಟ್, but it is total volume divided by 2/2, or total volume divided by 2/2 of total volume. ಇದು ಇಲ್ಲಿಗೂ ನಿಮಗೆ ಉಪಯೋಗ ಬರುತ್ತೆ ನಾಲೆಡ್ಜ್. ಫಸ್ಟ್ ಕೇಸ್ ನಾನು ಕೊಟ್ಟಿದ್ದು ರೆಕ್ಟಾಂಗ್ಯುಲರ್ ಮಾಸ್, ದಿ ಎಂಟೈರ್ ಹೈಟ್ ಫಾರ್ ದಿ ಎಂಟೈರ್ ಹೈಟ್ ದಿ ಕ್ರಾಸ್ ಸೆಕ್ಷನ್ ಡಿಡ್ ನಾಟ್ ವೇರಿ. ಅಲ್ಲಿ ಅರ್ಧ ಅಂತಂದ್ರೆ ಅರ್ಧನೇ ಹೈಟ್ ಇನ್ ಅರ್ಧ, ಬಟ್ ಹಿಯರ್ ಹಾಫ್ ಆಫ್ ದಿ ಡೆಪ್ತ್ ಆಫ್ ಫ್ಲೋ ಇಸ್ ನಾಟ್ ಈಕ್ವಲ್ ಟು ಹಾಫ್ ಆಫ್ ದಿ ವಾಲ್ಯೂಮ್ ಆಫ್ ಫ್ಲೋ. So you cannot consider triangle itself for this integration. For that purpose what we will do is again we will consider a small strip which is rectangular at a distance of h from the free liquid surface. So mainly we will consider a small strip, consider a small strip of length L1, depth dh, length L1 alla, length L, depth dh. Q will still remain as CD into A into V.
of flow. What is the area of flow? Of course, you will write it as L into dH. But you will not stop at L into dH because you do not know what is L. Hale case nalli L andre enu anta kandidate baala sulva aitu because it was nothing but equal to length of the notch or veer. But here, if you take L here, it will be different. If you take L here, it will be different. So from 0 to h, L keeps on varying. So now, what is actually varying? You cannot have two variables in one equation and think of solving. So you must have L also in terms of h. ಎಲ್ಲೂ ಮತ್ತೆ ಹೆಚ್ಚು ಎರಡು ವೇರಿ ಆಗ್ಬಿಟ್ರೆ ನಿಮ್ಗೆ ಎರಡು ವೇರಿ ಆಗುತ್ತೆ ಬಟ್ ಯು ಮಸ್ಟ್ ನೌ ಹ್ಯಾವ್ ಎಲ್ ಇನ್ ಟರ್ಮ್ಸ್ ಆಫ್ ಎಚ್ ಔಟ್ ಬಿ ಟು ಇಟ್ ಸೊ ಫಾರ್ ದಟ್ ಪರ್ಪಸ್ ವಾಟ್ ಮಸ್ಟ್ ಬಿ ಡನ್ ಇಸ್ ಲೆಟ್ ದಿ ಆಂಗಲ್ ಆಫ್ ದಿ ಟ್ರಯಾಂಗಲ್ ಅಟ್ ವರ್ಟೆಕ್ಸ್ ಬಿ ಈಕ್ವಲ್ ಟು ಥೀಟಾ ಸೊ ದಿಸ್ ಪೋರ್ಷನ್ ವಿಲ್ ಬಿ ಥೀಟಾ ಬೈ ಟು ದಿಸ್ ಸ್ಮಾಲ್ ಪೋರ್ಷನ್ ವಿಲ್ ಆಲ್ಸೋ ಬಿ ಥೀಟಾ ಬೈ ಟು ಲೆಟ್ ಮಿ ನೇಮ್ ದಿಸ್ ಆಸ್ ಎ ಬಿ ಸಿ ಅಂಡ್ ಡಿ ಸೊ ಬೈಫರ್ಕೇಟ್ ಮಾಡಿರೋದು ಬೈಸೆಕ್ಟರ್ ಅಂತ ಏನ್ ಕರೀತಾರೆ ನೀವು ಅಲ್ಲಿ ಹಾಕಿರೋದ್ರಿಂದ ಇಟ್ ಥೀಟಾ ಹ್ಯಾಸ್ ಬಿನ್ ಸ್ಪ್ಲಿಟ್ ಇಂಟು ಟು ಈಕ್ವಲ್ ಹಾಫ್ ಬಟ್ ನಥಿಂಗ್ ಬಟ್ ಥೀಟಾ ಬೈ ಟು ಅಂಡ್ ಥೀಟಾ ಬೈ ಟು ವಾಟ್ ಇಸ್ ದಿಸ್ ಎಲ್ ಎಲ್ ಈಸ್ ನಥಿಂಗ್ ಬಟ್ ದಿಸ್ ಬಿ ಡಿ ಪ್ಲಸ್ ಡಿ ಸಿ ಸೊ ಇಫ್ ಯು ಕ್ಯಾಲ್ಕುಲೇಟ್ ಐದರ್ ದಿಸ್ ಡಿ ಬಿ ಆರ್ ಡಿ ಸಿ multiplying it by 2 will fetch you what is L. Okay. Now can you tell me what is this height AD? What is this height AD? Height AD. What is this height AD? Total height is H minus H. This will give you the height AD. So, Bakwana, you know, this is a let us note it. Here, here, L is equal to 2 times dB. L is equal to, either line or the constant. L is equal to 2 times dB. Angle DAB is equal to theta by 2. Angle DAB is theta by 2. Angle DA is equal to capital H minus H. Now if you consider triangle DAB, which happens to be a right angle triangle, you know one side and one angle, which is sufficient to know the rest of the things. So from triangle DAB, which is a right angle triangle, what I actually now want is DB. So that I can, if you want BD, you go. What DB you stay? What I actually want is DB. So to calculate DB, I must consider triangle DAB. This is the side opposite to this angle. Opposite side is required, adjacent side is known. So which trigonometric function suits us? Which should have opposite and adjacent? Yeah, tan. So from triangle DAB, tan theta by 2 is equal to opposite by adjacent, that is dB divided by dA. dB divided by dA. So what is dB is what is required. So dB is equal to what is dA? dA you have written as h minus h. H minus h tan theta by 2. Therefore, L is equal to 2 dB is equal to 2 H minus H tan theta by 2. Now, I got this as 1. Now, discharge through the small rectangle.
2 into x minus x into tan theta by 2. I will L again substitute modulary. Put 1 in above. I am going to put that L jagate back in 2 into h minus x tan theta by 2. dh again there. So, now our rearrangement. Why I need to rearrange is, I will have to keep everything that is related to h to one side. Because I am very equal to dq is equal to 2 beta and a pocket of the name cd not required. Okay, we have a constant so tan theta by 2 is also a constant which is not required inside the integral. That constant alone, because triangle mass you are putting, you know the angle of the triangle. Once it is fixed, you cannot change. Once theta cannot change, theta by 2 cannot change, tan theta by 2 cannot also change, so tan theta by 2 is outside. Root 2g only there, right? Root 2g, no arch. H kuda arch, aadre it is not just h, but it is h minus h. The small letter h, one day variables are there, the capital letter h variables, because I told you that it can vary from 0 to capital H, so it is also a constant. So, but however, let us keep h as it is because h minus h. So, Adit, you are making another size then I will go on that. Remaining things h minus h into h power half dh. Sir, yeah, so on integration. Integration 0 to h dq is equal to 2cd tan theta by 2 root 2g into integration from 0 to h. So, what is h to the power of half into h is h to the power of half minus h into h power half and then h power half plus 1. What is half plus 1? 1 over n. 1 plus 1 over n. 1 over n is 3 by 2. So, h power 3 by 2 over dh. Now, can you give me the integration so that I can complete the derivation? dq integration between 0 to h is q. Q is equal to 2cd tan theta by 2. Root 2g into h will remain as it is, h power half the integration of what? H power 3 by 2 by 3 by 2. It will 2 by 3 minus what? 3 by 2 minus h power 3 by 2 get plus 1 minus there. 5 by 2. 3 by 2 1 over 1 over plus 1 2 0 over 0 over 0 over 5 by 2 h power 5 by 2 divided by 5 by 2 between 0 and h. So this is the equation cd and theta by 2 g into h into 0 like I wrote minus 0 over the upper limit on that. Small h will become capital H. H power 3 by 2 by 3 by 2 minus H power 5 by 2 divided by 3 by 2 minus 0. So I will 2 CD and theta by 2 2 G. Okay. What is this? H into h power 3 by 2, that is h power 3 by 2 plus 1. That is something but h power 5 by 2 divided by 3 by 2 minus h power 5 by 2 divided by 5 by 2. This can be written as 2 cd tan theta by 2 into 2g. H power 5 by 2 is a common factor and take it outside. We are left with 3 by 2, then over that 2 by 3 minus 2 by 3. Take a yes.
ಅಂದ್ರೆ ಮಗಕ್ಕೆ ಏನ ಮಾಡ್ತಿದ್ವಿ that equation you observe, if theta is known, tan theta by 2 is thought, root 2g is always known, 8 by 15 is a constant, and by experiments if you calculate what is CD, the entire equation, the unknown remaining will be H. Just by measuring H, you will calculate what is the discharge. But in case of rectangular channel, you also wanted L to be measured. ರೆಕ್ಟ್ಯಾಂಗ್ಯುಲರ್ ಮಾಡಿ ಎಲ್ ಮತ್ತೆ ಹೆಚ್ ಎರಡು ಬೇಕಿತ್ತು. ಇದರಲ್ಲಿ ಬರೀ ಹೆಚ್ಚು ಗೊತ್ತಿದ್ರೆ ಸಾಕು. ವಾಟ್ ಇಸ್ ದಿ ಪ್ರೀಮಿಯರ್ ಅಡ್ವಾಂಟೇಜ್ ಆಫ್ ಟ್ರಯಾಂಗ್ಯುಲರ್ ನಾಟ್ ಓವರ್ ರೆಕ್ಟ್ಯಾಂಗ್ಯುಲರ್ ನಾಟ್, ದಟ್ ಇಸ್ ಅಡ್ವಾಂಟೇಜ್ ನಂಬರ್ ಒನ್. ಅಡ್ವಾಂಟೇಜ್ ನಂಬರ್ ಟೂ ಈಸ್ ಈವನ್ ಎ ವೆರಿ ಸ್ಮಾಲ್ ಡಿಸ್ಚಾರ್ಜ್ ಕ್ಯಾನ್ ಬಿ ಮೆಜರ್ಡ್ ಯೂಸಿಂಗ್ ಟ್ರಯಾಂಗ್ಯುಲರ್ ನಾಟ್. ಕ್ಯಾನ್ ಯು ಟೆಲ್ ಮಿ ವೈ? ಬಿಕಾಸ್ ಅಟ್ ದಿ ಬಾಟಮ್ ಯು ಹ್ಯಾವ್ ಎ ವೆರಿ ಸ್ಮಾಲ್ ಕ್ರಾಸ್ ಸೆಕ್ಷನಲ್ ಏರಿಯಾ, ಈವನ್ ಎ ವೆರಿ ಸ್ಮಾಲ್ ರೈಸ್ will automatically go to the downstream end. Whereas in rectangular mass, the opening width is more. So the volume of water, if it is able to pass through the entire length, then only you will have the discharge being measured. So these are the two very, very important advantages. And also, adna jaasti madabodu yakandre 4 mass illa 5 mass koduttare erade koduttare saala anudho. Ee equation ivaga ee sapo simplify maadthini. So equation for measuring the discharge using triangular mass is much simpler than compared to equation for discharge using rectangular mass. Now this is, I'll do it. When CD is equal to 0.6 second, regular again triangular mass is solved that way. When CD is equal to 0.6, theta is equal to 90 degrees, that is right angled wing opposite. So when theta is equal to 90 degrees, tan theta by 2 is equal to tan 45, that is nothing but equal to 1. Therefore, Q is equal to 8 by 15 into CD is 0.6 into root 2G is root 2 into 9.81 into tan theta by 2 is 1. Thank you.
cross 60 degree and 90 degree will not the zone. ನನಗೆ ಪ್ರಾಕ್ಟಿಕಲ್ ಆಗಿ ಕೆಲಸ ಸುಲಭ ಆಗಿ ಅಂತ ಇದನ್ನು ಮಾಡ್ಕೊಂತ ಇರೋದು ಯಾರೋ ಕಷ್ಟ ಕಷ್ಟವಾಗಿರುವಂತ ಮ್ಯಾಚಸ್ ನನಗೆ ಇಷ್ಟಪಡಲ್ಲ ನನಗೆ ಏನಪ್ಪ ಇಫ್ ಯು ಆರ್ ಅನ್ಎಜುಕೇಟೆಡ್ ಡು ನಾಟ್ ನೋ ವಾಟ್ ಟೆಕ್ ಮೀನ್ಸ್ ಡು ನಾಟ್ ನೋ ವಾಟ್ ಡಿಸ್ಚಾರ್ಜ್ ಮೀನ್ಸ್ ಡು ನಾಟ್ ನೋ ವಾಟ್ ಸಿಡಿ ಮೀನ್ಸ್ ವಾಟ್ ಆಕ್ಚುಲಿ ವಾಟ್ ಇಸ್ ಹೌ ಮಚ್ ಟೈಮ್ ಟುಡೆ ಸ್ವಿಚ್ ಆನ್ ದಿ ಪಂಪ್ ಸೆಟ್ ನೋಡಪ್ಪ ನಿಮಗೆ ವೀನಾಸ್ ಮೇಲೆ ಅವ್ನು ವೀನಾಸ್ ಅಂದ್ರೂ ಗೊತ್ತಿಲ್ಲ ಇದ್ರ ಮೇಲೆ 2 ಇಂಚ್ ನೀರು ಕಳಿಸ್ತಾ ಇದ್ದಾರೆ ನೀವು ಸ್ಕೇಲಿಗೆ ನೋಡ್ತಾರೆ ಗಮನಿಸಿ ಹಳ್ಳಿ ಕಡೆ ಹೋದ್ರೆ 2 ಇಂಚ್ ನೀರು ಇದ್ರೆ 1 ಗಂಟೆ ಆನ್ ಮಾಡ್ಬೋದು ಸಿಂಗಲ್ ಫೇಸ್ ಅಲ್ಲಿ ಎಷ್ಟು ದಾನ ಮಾಡಬೇಕು ಮಲ್ಟಿಪಲ್ ಫೇಸ್ ಅಲ್ಲಿ ಎಷ್ಟು ದಾನ ಮಾಡಬೇಕು ಹೇಳ್ಕೊಂಡು ಹೋಗಿರ್ತಾನೆ ನಡ್ಕೊಂಡು ಹೋಗ್ತಾ ಇರೋದು ಅದಕ್ಕೆ ನೀವು 60 ಡಿಗ್ರಿ 90 ಡಿಗ್ರಿ ನಮ್ಗೆ ಯಾರು ಹೇಳ್ತಾ ಬಟ್ ನನಗೆ ನಿಮಗೆ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡೋದು ನಮ್ಗೆ ಗೊತ್ತಿರಬೇಕು ಏನಂತ ಮಾಡ್ತಾ ಇದ್ದೀವಿ 90 ಡಿಗ್ರಿ ಇದ್ರೆ ನಾಚು ಈ ಇಕ್ವೇಶನ್ ವಾಟ್ ಇಸ್ ದಿಸ್ 1.417 ಎಕ್ಸ್ ಟು ದಿ ಪವರ್